ಟೈಮ್ಸ್ ನ ಸರ್ವೆ ವಿವರಗಳನ್ನು ಕೊಡ್ತಾ ಇದ್ದೀವಿ, ದೇಶದಾದ್ಯಂತದ ಸಂಖ್ಯೆಗಳನ್ನು ತೋರಿಸಿದ್ವಿ. ಈಗ ರಾಜ್ಯವಾರು ನೋಡುವ ಸಮಯ. ಸಾಮಾನ್ಯವಾಗಿ ರಾಜ್ಯವಾರು ನೋಡುವಾಗ ಮೊದಲು ಉತ್ತರ ಪ್ರದೇಶವನ್ನು ತೆಗೆದುಕೊಳ್ತೀವಿ, ಅದೊಂದು ಜನರಲ್ ಪರ್ಸೆಪ್ಷನ್ ಇದೆ. ಯು ಪಿ ಬಿಹಾರ ಯಾರು ಗೆಲ್ತಾರೋ ಅವರು ಉತ್ತರ ಭಾರತವನ್ನು ಗೆದ್ದಿದ್ದಾರೆ ಅಂತ ಅರ್ಥ. ಆಂಧ್ರ ತಮಿಳುನಾಡು ಯಾರು ಗೆಲ್ತಾರೋ ಅವರು ದಕ್ಷಿಣ ಭಾರತವನ್ನು ಗೆದ್ದಿದ್ದಾರೆ ಅಂತ ಅರ್ಥ. ಉತ್ತರ ಪ್ರದೇಶ ಪೊಲಿಟಿಕಲಿ ದೇಶದ ಅತಿ ದೊಡ್ಡ ರಾಜ್ಯ, 80 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಕಳೆದ ಸಲ ಬಿಜೆಪಿ 64 ಗೆದ್ದಿದೆ, 64. ಈ ಸಲ ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಎಷ್ಟು? ಎನ್ ಡಿ ಎ ಒಟ್ಟಾರೆಯಾಗಿ 74-78 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. 74-78 ಸ್ಥಾನಗಳ ತನಕ ಎನ್ ಡಿ ಎ ಗೆಲ್ಲುವ ಸಾಧ್ಯತೆ ಇದ್ದರೆ ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿಯ ಮೈತ್ರಿ ಇದೆ, ಐ ಎನ್ ಡಿ ಎ 3-5 ಕ್ಷೇತ್ರಗಳು ಅಂತ ಸಮೀಕ್ಷೆ ಹೇಳ್ತಾ ಇದೆ. 3-5 ಕ್ಷೇತ್ರಗಳು. ಕಳೆದ ಸಲಕ್ಕಿಂತ ಐ ಎನ್ ಡಿ ಎ ಮೈತ್ರಿಕೂಟದ ಸಂಖ್ಯೆ ಜಾಸ್ತಿ ಆಗುತ್ತೆ, ಬಿ ಜೆ ಪಿಯ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನುವ ಭವಿಷ್ಯಗಳನ್ನು ಸರ್ವೆಗಳನ್ನು ನೋಡಿದಾಗ ಸಹಜವಾಗಿ ಹೇಳುವ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಜಾಸ್ತಿ ಆಗುತ್ತೆ ಅಂತ. ಮೊದಲಿಗೆ ಬರ್ತಾ ಇರೋ ಉತ್ತರ ಪ್ರದೇಶ 10-18 ಕ್ಷೇತ್ರಗಳು ಕಳೆದ ಸಲಕ್ಕಿಂತ ಇಲ್ಲೇ ಜಾಸ್ತಿ ಬರ್ತವೆ ಅನ್ನುವ ಭವಿಷ್ಯವನ್ನು ಈ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. 2019 64 ಪಡೆದಿತ್ತು, ಈ ಸಲ ಆ ಸಂಖ್ಯೆ 74-78 ತನಕ ಹೋಗಬಹುದು. ಕಳೆದ ಸಲ ಮಹಾಗಠಬಂಧನ್ ಇತ್ತು, ಮೈತ್ರಿ ಹೀಗೆ ಕಾಣಿಸ್ತಾ ಇರಲಿಲ್ಲ. ಮಹಾಗಠಬಂಧನ್ ಬಿ ಎಸ್ ಪಿ ಮತ್ತು ಎಸ್ ಪಿ, ಸಮಾಜವಾದಿ ಪಕ್ಷ ಮತ್ತು ಬಹುಜನ ಸಮಾಜವಾದಿ ಪಕ್ಷಗಳ ಮೈತ್ರಿ ಇತ್ತು. 15 ಕ್ಷೇತ್ರಗಳನ್ನು ಗೆದ್ಕೊಂಡಿತ್ತು ಮಹಾಗಠಬಂಧನ್. ಕಾಂಗ್ರೆಸ್ ಏಕಾಂಗಿಯಾಗಿತ್ತು, ಒಂದೇ ಕ್ಷೇತ್ರವನ್ನು ಗೆದ್ಕೊಂಡಿತ್ತು, ರಾಯಬರೇಲಿ ಸೋನಿಯಾ ಗಾಂಧಿ ಅವರು ಗೆದ್ದಿತ್ತು. ಈ ಸಲ ಮಹಾಗಠಬಂಧನ್ನಿಂದ ಹೊರಗೆ ಬಂದು ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದೆ. ಎರಡೂ ಪಕ್ಷಗಳು ಸೇರಿ 3-5 ಗೆಲ್ಲಬಹುದು ಅಂತ ಭವಿಷ್ಯ ನುಡಿತಾ ಇದೆ ಈ ಸಮೀಕ್ಷೆ. ಬಿ ಎಸ್ ಪಿ 1 ಸ್ಥಾನವನ್ನು ಗೆಲ್ಲುವ ಸಾಧ್ಯತೆ ಇಲ್ಲ. 19.6% ಏನೋ ವೋಟ್ ಶೇರ್ ಇತ್ತು ಕಳೆದ ಸಲ ಬಿ ಎಸ್ ಪಿದು, ಅದು ಕನ್ಸಿಡರೇಬಲಿ ಕಡಿಮೆ ಆಗುತ್ತೆ, ಅದರ ನೇರ ಲಾಭ ಬಿ ಜೆ ಪಿಗೆ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ನೇರವಾಗಿ ಪ್ರತಿಕ್ರಿಯೆಗೆ ಹೋಗ್ತಾ ಇದ್ದೀನಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಮತ್ತು ಶಂಕರ್ ಶೆಟ್ಟರ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎಕ್ಸ್ಪೆಕ್ಟೆಡ್ ಅನ್ನಿಸ್ತಾ ಇದೆ ಬಿ ಜೆ ಪಿಯ ಸಂಖ್ಯೆಗಳು ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಆಗುತ್ತೆ, ಮೈಟ್ ಬಿ ಏನೋ ದೊಡ್ಡ ಕಾಂಟ್ರಿಬ್ಯೂಷನ್ ರಾಮ ಮಂದಿರ ಇರಬೇಕು. ಅದೇ ನೋಡಿ, ರಾಮ ಮಂದಿರ ಮತ್ತು ಹಿಂದುತ್ವ ಒಂದು ಎನ್ವಾರ್ನ್ಮೆಂಟನ್ನು, ಒಂದು ವಾತಾವರಣವನ್ನು ಸೃಷ್ಟಿಸುತ್ತೆ. ಆದರೆ ವೋಟರ್ ಮೊಬಿಲೈಸೇಷನ್ನ ದೃಷ್ಟಿಯಿಂದ ನೋಡಿದಾಗ ಮೋದಿ ಮತ್ತು ಯೋಗಿ ಅವರ ಜೋಡಿ ಏನಿದೆ ಅದು ವೋಟರನ್ನು ಮತಗಟ್ಟೆವರೆಗೆ ತರಲಿಕ್ಕೆ ಯಶಸ್ವಿಯಾಗತ್ತೆ ಅನ್ನೋದು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಗೆ ಆಗ್ತಾ ಇರತಕ್ಕಂಥ ದೊಡ್ಡ ಲಾಭ. ಕಳೆದ ಬಾರಿ ಎಸ್ ಪಿ ಬಿ ಎಸ್ ಪಿ ಮೈತ್ರಿಯಾಗಿತ್ತು, ಈ ಬಾರಿ ಎಸ್ ಪಿ ಮತ್ತು ಕಾಂಗ್ರೆಸ್ ಮೈತ್ರಿಯಾಗಿದೆ. ಬಿ ಎಸ್ ಪಿ ತನ್ನ ವೋಟ್ ಶೇರನ್ನು ಕಳ್ಕೊಳ್ತಾ ಇದೆ. ಅಂದರೆ ದಲಿತ ಮತಗಳು ಯಾವ ಕಡೆ ಹೋಗ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಮಸ್ಯೆ ಏನಾಗಿದೆ, ಕಾಂಗ್ರೆಸ್ ಕ್ಯಾನ್ ಟೇಕ್ ದಲಿತ್ ಚಂಕ್, ಆದರೆ ಎಸ್ ಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಅವು ಯಾದವರ ಹತ್ರ ಹೋಗಲ್ಲ. ಯಾದವರು ಮತ್ತು ದಲಿತರು ಯಾವಾಗಲೂ ಒಂದು ಲಾಗರ್ ಹೆಡ್ಸ್ನಲ್ಲಿ ಉತ್ತರ ಪ್ರದೇಶದ ರಾಜಕಾರಣದಲ್ಲಿದ್ದರು. ಬಿ ಜೆ ಪಿಗೆ ಇರ್ತಕ್ಕಂಥ ಲಾಭ ಏನು, ಅಪರ್ ಕಮ್ಯುನಿಟಿ ಸೋಕಾಲ್ಡ್ ತಥಾಕಥಿತ ಮೇಲ್ವರ್ಗಗಳ ಜೊತೆ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ 52% ಒ ಬಿ ಸಿ ಮತಗಳು ಉತ್ತರ ಪ್ರದೇಶದಲ್ಲಿವೆ. ಮೌರ್ಯ, ಲೋಧ್, ಕುರ್ಮಿ ಈ ಎಲ್ಲ ಮತಗಳನ್ನು ಇವತ್ತಿನ ಸ್ಥಿತಿಯಲ್ಲಿ ತೆಗೆದುಕೊಳ್ಳುವ ಸಾಮರ್ಥ್ಯ ಇರೋದು ಬಿ ಜೆ ಪಿಗೆ ಮಾತ್ರ. ಯಾಕಂದರೆ ಅವರು ಯಾದವ್ರ ಜೊತೆ ಹೋಗಲ್ಲ. ಅಗೇನ್, ಮಾಯಾವತಿ ಇವತ್ತು ಸೀಟನ್ನು ಗೆಲ್ಲಿಸುವ ಶಕ್ತಿಯನ್ನು ಹೊಂದಿಲ್ಲ. ಹೀಗಾಗಿ ಅದರ್ ಒ ಬಿ ಸಿಸ್ ಮತಗಳು ಹೆಚ್ಚಾನ್ ಹೆಚ್ಚು ಮೊಬಿಲೈಸ್ ಆಗ್ತಾ ಇರತಕ್ಕಂಥದ್ದು ಬಿ ಜೆ ಪಿಯ ಕಡೆಗೆ. ಒಂದು ಕಾರ್ಡನ್ನು ಅಖಿಲೇಶ್ ಯಾದವ್ ಎಸ್ತಿದ್ರು, ಕಾಂಗ್ರೆಸ್ ಕೂಡ ಎಸ್ತಿತ್ತು, ಜಾತಿ ಗಣತಿ. ಆದರೆ ರಿಸೋನೇಟ್ ಆಗ್ತಿಲ್ಲ ಅಲ್ಲ ಅದು ಆನ್ ಗ್ರೌಂಡ್. ಈಗ ನೋಡಿ, ಅದನ್ನು ನೀವು ಟಿವಿಯಲ್ಲಿ ಮಾತನಾಡೋದು ಬೇರೆ, ಆನ್ ಗ್ರೌಂಡ್ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಎಸ್ ಪಿಗೂ ಸಾಧ್ಯ ಆಗ್ತಾ ಇಲ್ಲ, ಕಾಂಗ್ರೆಸ್ಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಜಾತೀಯ ಸಮೀಕರಣಗಳು, ಕೆಮಿಸ್ಟ್ರಿಗಳು. ಹೀಗಾಗಿ ಬಿ ಜೆ ಪಿಗೆ ನೋಡಿ, ನಾನು ಪ್ರಶಾಂತ್ ಕಿಶೋರ್ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅವರೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಾರೆ. ಭಾರತದ ರಾಜಕಾರಣದಲ್ಲಿ ಒಂದು ಚುನಾವಣೆಯಲ್ಲಿ ವರ್ಕ್ ಆದ ಇಶ್ಯೂ ಇನ್ನೊಂದು ಚುನಾವಣೆಯಲ್ಲಿ ವರ್ಕ್ ಆಗೋದಿಲ್ಲ. ಈಗ ಅಯೋಧ್ಯೆ ರಾಮ ಮಂದಿರ ಇಡೀ ಮೂಮೆಂಟನ್ನು ಕಟ್ಕೊಂಡು ಬಿ ಜೆ ಪಿಯಲ್ಲಿ ಯಾವ ರೀತಿಯಲ್ಲಿ ಬೆಳೀತಲ್ಲ, ಅದನ್ನು ಕಾಶಿ ವಿಶ್ವನಾಥ ಮಂದಿರದಲ್ಲಿ ಮಾಡ್ತೀನಿ ಅಷ್ಟೇ ಲಾಭವನ್ನು ಪಡಿತೀನಿ ಅಂದರೆ ಬಿ ಜೆ ಪಿ ಕೈಲೂ ಆಗೋದಿಲ್ಲ ಅಂತ.
ಹಾಗೆ ಮಂಡಲ್ ಆಯೋಗದ ವರದಿಯ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಮತಗಳ ಏಕೀಕರಣ ಏನಾಗಬೇಕಾಗಿತ್ತು ಅದಾಗೋಗಿದೆ. ಈಗ ಮತ್ತೊಮ್ಮೆ ಹಿಂದುಳಿದ ವರ್ಗದ ಟ್ರಂಪ್ ಕಾರ್ಡ್ ವರ್ಕ್ ಆಗಕ್ಕೆ ಸಾಧ್ಯ ಇಲ್ಲ. ಮಂಡಲದ ಸಂದರ್ಭದಲ್ಲಿ ನಿಮ್ಗೆ ಯಾದವ ಮುಖ್ಯಮಂತ್ರಿ ಇರಲಿಲ್ಲ. 89 ಮಂಡಲ ಬಂದ ನಂತರ ಉತ್ತರ ಪ್ರದೇಶ ಮತ್ತು ಬಿಹಾರ ಎರಡೂ ಕೂಡ ಯಾದವ ಮುಖ್ಯಮಂತ್ರಿಯನ್ನು ನೋಡಿದ್ವು. ಎಸ್, ತಮ್ಮ ಅಧಿಕಾರಾವಧಿಯ ಸಂದರ್ಭದಲ್ಲಿ ಯಾದವೇತರ ಹಿಂದುಳಿದ ವರ್ಗಗಳನ್ನು ಮುಲಾಯಂ ಸಿಂಗ್ ಯಾದವ್ ಮತ್ತು ಲಾಲು ಯಾದವ್ ಹೇಗೆ ನಡೆಸ್ಕೊಂಡ್ರು ಅನ್ನೋದು ಅಲ್ಲಿನ ಮತದಾರರಿಗೆ ಚೆನ್ನಾಗಿ ಗೊತ್ತಿದೆ. ನೀವು ಜಾತಿ ಗಣತಿ ವಿಷಯ ಎತ್ತಿದಾಕ್ಷಣ ಯಾದವ್ರ ಜೊತೆ ಉಳಿದ ಹಿಂದುಳಿದ ವರ್ಗಗಳು ಬರ್ತವೆ ಅಂತಕ್ಕಂಥದ್ದು ಅದು ಕೇವಲ ಮಿತ್ ಅಷ್ಟೇ. ಆ ಲಾಭ ನನಗನ್ಸುತ್ತೆ. ಅದಕ್ಕೆ ನೀವು ಹೇಳಿದರೆ ರಾಮ ಮಂದಿರದ ಉದ್ಘಾಟನೆ ಅದು ಒಂದು ವಾತಾವರಣವನ್ನು ನಿಶ್ಚಿತವಾಗಿ ಸೃಷ್ಟಿಸಿದೆ. ಆ್ಯಂಡ್ ಇಟ್ ವಾಸ್ ವೆರಿ ಮಚ್ ವಿಸಿಬಲ್. ನಾನು ಓಡಾಡಿದ್ನಲ್ಲ ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ. ಮೊನ್ನೆ ಒಬ್ಬ ಕೇರಳದ ಪತ್ರಕರ್ತ ಉತ್ತರ ಪ್ರದೇಶಕ್ಕೆ ಹೋಗಿದ್ರು. ಹಿ ವಾಸ್ ಅಂದರೆ ಒಂದು ರೀತಿ ಹಿಂದೆ SFI CPM ಇದ್ದಿರ್ತಕ್ಕಂಥ ಒಬ್ಬ ಕಾರ್ಡ್ ಹೋಲ್ಡರ್, ನಂತರ ಪತ್ರಕರ್ತರಾದವರು, ಸ್ವಲ್ಪ ಕಟ್ಟ BJP ವಿರೋಧಿ ಅನ್ನೋಣ. ಅವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಪಂಜಾಬ್ನಲ್ಲಿ ಹೋದರೆ ಬೇರೆ ಫೀಲಿಂಗ್ ಇದೆ, ಡೆಲ್ಲಿಯಲ್ಲಿ ಒಂದು ರೀತಿಯ ಮಿಕ್ಸ್ಡ್ ಫೀಲಿಂಗ್ ಇದೆ, ಬಟ್ ಉತ್ತರ ಪ್ರದೇಶದಲ್ಲಿ ಮಾತ್ರ ಯೋಗಿಯ ಲಾ ಆ್ಯಂಡ್ ಆರ್ಡರ್, ನರೇಂದ್ರ ಮೋದಿಯ ಚರಿಷ್ಮಾ, ರಾಮ ಮಂದಿರ ಉದ್ಘಾಟನೆ ಮತ್ತು OBC ಯಾದವೇತರ OBC ಮತಗಳ ಕ್ರೋಢೀಕರಣ ಏನಿದೆ, ಇದು BJPಗೆ ಒಂದು ದೊಡ್ಡ ಎಡ್ಜ್. ಇಟ್ಸ್ ನಾಟ್ ಓನ್ಲಿ ಅಡ್ವಾಂಟೇಜ್, ಎಸ್ ಇಟ್ಸ್ ಎ ಹ್ಯೂಜ್ ಎಡ್ಜ್ ಅಂತ ಅನೇಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಎಸ್, ಸಂಖ್ಯೆಗಳು ಕೂಡ ಅದನ್ನೇ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.